ಎಲ್ಲರಿಗೂ ವೆಲ್ಕಮ್ ಟು ಕೆಎಫ್ಐ ಟಾಕ್ಸ್. ಈಗ ತಾನೇ ಕಬ್ಜಾ ಸಿನಿಮಾ ನೋಡ್ಕೊಂಡು ಬಂದೆ. ನಿಜವಾಗ್ಲೂ ತುಂಬಾ ಥ್ರಿಲ್ ಆಗಿದ್ದೀನಿ. ಯಾಕೆ ಅಂದರೆ ಎಕ್ಸ್ಪೆಕ್ಟೇಷನ್ ಏನಿತ್ತು ಸಿನಿಮಾ ಮೇಲೆ ಅದನ್ನ ಡೆಫಿನೆಟ್ಲಿ ಚಂದ್ರು ಅವರು ಒಂದು ಮಟ್ಟಿಗೆ ಮೀಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಸಿನಿಮಾಗೆ ಬಿಗ್ಗೆಸ್ಟ್ ಚಾಲೆಂಜ್ ಇದ್ದೇನಪ್ಪ ಅಂದರೆ ನನ್ನ ಪ್ರಕಾರ KGF ಶೇಡ್ಸ್ ಥರ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ರು. ಎಸ್, ಡೆಫಿನೆಟ್ಲಿ ಸಿನಿಮಾ ನೋಡಿದ್ಮೇಲೆ ಒಂದೊಂದು ಪಾರ್ಟ್ಸಲ್ಲಿ ಆ ಥರ ಅನಿಸುತ್ತೆ. ಎಸ್ಪೆಷಲಿ ಟೈಟಲ್ ಟ್ರ್ಯಾಕ್ ಇರ್ಬೋದು ಅಥವಾ ಬೇರೆ ಒಂದಷ್ಟು ಸೀನ್ಸಲ್ಲಿ ಇದು ನಾವು KGF ನೋಡಿದೀವಲ್ವ, ಕಾಸ್ಟ್ಯೂಮ್ಸ್ ಸ್ವಲ್ಪ ಅದೇ ಥರ ಕಾಣಿಸ್ತಾ ಇದ್ದಿಲ್ವಾ ಅಂತ ಅನಿಸುತ್ತೆ. ಬಟ್ ಸಿನಿಮಾ ನೋಡಿ ಆಚೆ ಬಂದಾಗ ಒಂದು ಬೇರೆಯೇ ಒಂದು ಎಕ್ಸ್ಪೀರಿಯನ್ಸ್ ಕೊಡೋ ಪ್ರಯತ್ನ ಚಂದ್ರು ಅವ್ರು ಮಾಡಿದ್ದಾರೆ. ಆ್ಯಂಡ್ ಆ ಪ್ರಯತ್ನದಲ್ಲಿ ಯಶಸ್ವಿ ಆಗಿದ್ದಾರೆ ಅಂತ ನಾನು ಹೇಳ್ತೀನಿ. ಎಸ್ಪೆಷಲಿ ಫಸ್ಟ್ ಹಾಫಲ್ಲಿ ಉಪೇಂದ್ರ ಅವರು ಏನೊಂದು ಗ್ಯಾಂಗ್ಸ್ಟರ್ ಆಗಿ ಒಂದು ರೈಸ್ ಆಫ್ ಎ ಗ್ಯಾಂಗ್ಸ್ಟರ್ ಅಂತ ಏನು ಹೇಳ್ತಾರೆ, ಆ ಇನಿಷಿಯಲ್ ಫೇಸಸ್ ಏನಿರುತ್ತೆ, ಆ ಒಂದು ಟ್ರಾನ್ಸ್ಫಾರ್ಮೇಷನ್ ಅಥವಾ ಟ್ರಾನ್ಸಿಷನ್ ಟು ಎ ಗ್ಯಾಂಗ್ಸ್ಟರ್, ಆ ಸೀನ್ಸ್ ತುಂಬಾ ಇಷ್ಟ ಆಯಿತು ನನಗೆ. ಫಸ್ಟ್ ಆಫ್ ಅಲ್ಲಿ ನಿಜವಾಗ್ಲೂ ಆ ಥರ ಒಂದು ಗ್ಯಾಂಗ್ಸ್ಟರ್ ಬೇಸ್ಡ್ ಮೂವೀಸಲ್ಲಿ ಸಾಕಷ್ಟು ಗ್ಯಾಂಗ್ಸ್ಟರ್ ಬೇಸ್ಡ್ ಮೂವೀಸ್ ಬಂದಿದೆ. ಬಟ್ ಈ ಥರ ಒಂದು ಸೀನ್ಸ್, ಈ ಥರ ಒಂದು ಸೀಕ್ವೆನ್ಸಸ್ ಯೂಸ್ ಮಾಡಿ ಒಂದು ಕ್ಯಾರೆಕ್ಟರ್ನ ಎಲಿವೇಟ್ ಮಾಡುವಂಥ ಒಂದು ವಿಷಯನ ಈ ಸಿನಿಮಾದಲ್ಲಿ ನಾನು ಸ್ಪೆಷಲಾಗಿ ಕಾಣಿಸ್ತು. ನನಗೆ ಎಲ್ಲೂ ಹಿಂದೆ ಬೇರೆ ಸಿನಿಮಾಗಳಲ್ಲಿ ಕಾಣಿಸ್ತಿಲ್ಲ. ತುಂಬಾ ಗ್ಯಾಂಗ್ಸ್ಟರ್ ಮೂವೀಸ್ ಬಂದಿದ್ರು ಕೂಡ ಆ ಒಂದು ಹೊಸ ಸೀನ್ ತೊಗೊಂಬರೋದು ಸ್ಕ್ರೀನ್ ಮೇಲೆ ತುಂಬಾ ಒಂದು ಕಷ್ಟದ ವಿಷಯ. ಆ ಒಂದು ವಿಷಯದಲ್ಲಿ ಚಂದ್ರು ಅವರು ನಿಜವಾಗ್ಲೂ ಫಸ್ಟ್ ಹಾಫಲ್ಲಿ ಎಸ್ಪೆಷಲಿ ಇಟ್ ವಾಸ್ ರಿಯಲಿ ಗುಡ್ ಅಂತ ನನಗೆ ಅನಿಸ್ತು. ಸೊ ಸೆಕೆಂಡ್ ಹಾಫ್ ಬಿಗಿನಿಂಗ್ ಪೋರ್ಷನಲ್ಲಿ ಸ್ವಲ್ಪ ನನಗೆ ತುಂಬ ಫ್ಲ್ಯಾಟ್ ಅನಿಸ್ತು. ಸಿನಿಮಾ ಮೂವ್ ಆಗ್ತಿದ್ದ ಪೇಸ್, ಅಫ್ಕೋರ್ಸ್ ಡ್ಯೂರೇಷನ್ ತುಂಬ ಕಮ್ಮಿ ಇದೆ, ಬಟ್ ಕತೆ ಮೂವ್ ಆಗ್ತಿದ್ದ ಪೇಸ್ ತುಂಬಾ ಕಮ್ಮಿ ಇತ್ತು ಸೆಕೆಂಡ್ ಹಾಫ್ ಫಸ್ಟ್ ಪಾರ್ಟಲ್ಲಿ. ಸೊ ಅಲ್ಲಿ ನನಗೆ ಆ್ಯಕ್ಚುಲಿ ತುಂಬಾ ಸೀನ್ಸ್ KGF ಥರ ಕಾಣಿಸ್ತಾ ಇತ್ತು. ಬಟ್ ಟುವರ್ಡ್ಸ್ ದಿ ಕ್ಲೈಮ್ಯಾಕ್ಸ್ ಹೋಗ್ತಾ 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 ಸಿನಿಮಾ ತಿರ್ಗಾ ಪಿಕಪ್ ಆಗೋಕೆ ಸ್ಟಾರ್ಟ್ ಆಯಿತು. ಒಂದು ದೊಡ್ಡ ಸೆಕೆಂಡ್ ಪಾರ್ಟ್ಗೆ ರೆಡಿ ಆಗೋ ಡೈರೆಕ್ಷನಲ್ಲಿ ಸಿನಿಮಾ ಸೆಕೆಂಡ್ ಹಾಫ್ ಸೆಕೆಂಡ್ ಪಾರ್ಟ್ ಅಂದರೆ ಕೊನೆ 30 ನಿಮಿಷ ಪ್ರೋಗ್ರೆಸ್ ಆಗ್ತಾ ಹೋಯಿತು. ಸೊ ಕ್ಲೈಮ್ಯಾಕ್ಸ್ ನಿಜವಾಗ್ಲೂ ಇಟ್ಸ್ ಎ ಸ್ಪೆಷಲ್ ಟ್ರೀಟ್ಮೆಂಟ್ ಅಂತ ನಾನು ಹೇಳ್ತೀನಿ. ನಿಜವಾಗ್ಲೂ ಎಲ್ಲ ಕನ್ನಡ ಅಭಿಮಾನಿಗಳು, ಒಂದು ಕನ್ನಡ ಫ್ಯಾನ್ಸ್ ಏನಿದ್ದಾರೆ, ಶಿವಣ್ಣ ಅವ್ರ ಫ್ಯಾನ್ ಇರ್ಬೋದು ಅಥವಾ ಕಿಚ ಸುದೀಪ್ ಅವ್ರ ಫ್ಯಾನ್ ಇರ್ಬೋದು, ಉಪೇಂದ್ರ ಅವ್ರ ಫ್ಯಾನ್ ಇರ್ಬೋದು, ಕ್ಲೈಮ್ಯಾಕ್ಸ್ ಇಸ್ ಎ ಟ್ರೀಟ್ ಅಂತ ನಾನು ಹೇಳ್ತೀನಿ. ಪೈಸಾ ವಸೂಲ್ ನಿಜವಾಗ್ಲೂ ಫಸ್ಟ್ ಹಾಫ್ ಮತ್ತು ಕ್ಲೈಮ್ಯಾಕ್ಸ್ ಪೈಸಾ ವಸೂಲ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಒಂದು ಕ್ಲೈಮ್ಯಾಕ್ಸ್ ಏನಿದೆ ಸೆಕೆಂಡ್ ಪಾರ್ಟ್ಗೆ ಒಂದು ಭದ್ರ ಬುನಾದಿ ಹಾಕ್ಕೊಟ್ಟಿದೆ ಅಂತ ನಾನು ಹೇಳ್ತೀನಿ. ಸೊ ಅನ್ಪ್ರೆಡಿಕ್ಟೇಬಲ್ ಕ್ಲೈಮ್ಯಾಕ್ಸ್ ಅಂತಲೇ ಹೇಳ್ಬೋದು. ಏನಾಗುತ್ತೆ ಸೆಕೆಂಡ್ ಹಾಫಲ್ಲಿ, ಸೆಕೆಂಡ್ ಪಾರ್ಟಲ್ಲಿ ಅನ್ನೋದು ಒಂದು ದೊಡ್ಡ ಕ್ವೆಶನ್ ಮಾರ್ಕ್. ನಾವು ಬಾಹುಬಲಿನಲ್ಲಿ ನೋಡಿರ್ಬೋದು, ವೈ ಕಟಾಪ ಕಿಲ್ಡ್ ಬಾಹುಬಲಿ ಅನ್ನೋ ಒಂದು ಕ್ವೆಶನ್ ಮಾರ್ಕಿಂದನೇ ಸಿಕ್ಕಾಪಟ್ಟೆ ಬಸ್ ಕ್ರಿಯೇಟ್ ಮಾಡಿದ್ರು ಸೆಕೆಂಡ್ ಪಾರ್ಟ್ಗೆ. ಸೊ ಅದೇ ಥರ ಆ ಒಂದು ಕ್ಲಿಫ್ ಹ್ಯಾಂಗರ್ ಪೊಸಿಷನಲ್ಲಿ ಈ ಕ್ಲೈಮ್ಯಾಕ್ಸ್ ಇಟ್ಟಿದ್ದಾರೆ ಅಂತ ಹೇಳ್ತೀನಿ. ತುಂಬಾ ಸ್ಮಾರ್ಟ್ ಆಗಿ ಮಾಡಿದ್ದಾರೆ. ಸೊ ಸಿನಿಮಾದ ಹೀರೋ ಉಪೇಂದ್ರ ಅವರಾಗಿದ್ರು ಕೂಡ ಕ್ಲೈಮ್ಯಾಕ್ಸಲ್ಲಿ ಯಾರು ಹೀರೋ ಆಗ್ತಾರೆ ಸೆಕೆಂಡ್ ಪಾರ್ಟಲ್ಲಿ ಅನ್ನೋ ಒಂದು ಕ್ವೆಶನ್ ಮಾರ್ಕ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ಡೆಫಿನೆಟ್ಲಿ ಇದರಿಂದ ಸೆಕೆಂಡ್ ಪಾರ್ಟು ನೋಡಬೇಕು ಅನ್ನೋ ಒಂದು ಕುತೂಹಲ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ತೀನಿ. ಸೊ ಓವರಾಲ್ ಗುಡ್ ಮೂವಿ. ಚಂದ್ರು ಅವರ ಹಾರ್ಡ್ ವರ್ಕ್ ಕಾಣಿಸುತ್ತೆ, ಉಪೇಂದ್ರ ಅವರು ಸೂಪರ್ ಆಗಿ ಕಾಣಿಸ್ತಾರೆ, ಆ್ಯಂಡ್ ಕಿಚ್ಚಾ ಸುದೀಪ್ ಅವರು ಕೂಡ ಕ್ಲೈಮ್ಯಾಕ್ಸಲ್ಲಿ ಅದ್ಭುತವಾಗಿ ಕಾಣಿಸಿದ್ದಾರೆ, ಆ್ಯಂಡ್ ಶಿವಣ್ಣ ಅವರು ನೀವು ನೋಡಿ ಸ್ಕ್ರೀನ್ ಮೇಲೆ ಗೊತ್ತಾಗುತ್ತೆ. ಸೊ ನನಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸಿನಿಮಾ ಈ ಸಿನಿಮಾ ನೋಡಿ ಬಂದಮೇಲೆ. ಅಂದರೆ ಕಂಪ್ಲೀಟ್ ಎಕ್ಸ್ಟ್ರಾಡಿನರಿ ಸಿನಿಮಾ ಅಂತ ಹೇಳ್ತಿಲ್ಲ ನಾನು, ಬಟ್ ಅಷ್ಟೊಂದು ಶೇಡ್ಸ್ ಇದ್ರು ಕೂಡ ಅಷ್ಟೊಂದು ಆಡಿಯನ್ಸ್ ತಲೆನಲ್ಲಿ ಆಲ್ರೆಡಿ ಇರುತ್ತೆ, ಅದು KGF ಥರ ಇರುತ್ತೆ ಅಂತ ಒಂದು ಮೈಂಡ್ ಸೆಟ್ಟಿಂದಲೇ ಬಂದಿರ್ತಾರೆ. ಒಂದು ಸ್ವಲ್ಪ ಅನಿಸುತ್ತೆ, ಬಟ್ ಅದನ್ನು ಪಕ್ಕಕ್ಕಿಟ್ಟು ನೋಡಿದ್ರೆ ಸಿನಿಮಾ ಓಕೆ, ಒಂದು 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 ಒಳ್ಳೆ ಆಬ್ಜೆಕ್ಟಿವ್ ಅಥವಾ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡೋ ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡಿರೋ ಥರ ಮಾಡಿರೋ ಸಿನಿಮಾ ಥರ ಕಾಣಿಸುತ್ತೆ. ಸೊ ಓವರಾಲ್ ಐ ಆಮ್ ಥ್ರಿಲ್ಡ್. ಸೆಕೆಂಡ್ ಪಾರ್ಟಿಗೆ ವೇಟ್ ಮಾಡ್ತಾ ಇದ್ದೀನಿ. ಸೊ ಈ ಸಿನಿಮಾದ ಸಕ್ಸಸ್ಸೇ ಮೇಯ್ನ್, ಅದು ಸೆಕೆಂಡ್ ಪಾರ್ಟಿಗೆ ವೇಟ್ ಮಾಡೋ ಥರ ಜನ ನಾ ಮಾಡ್ತಾರ ಇಲ್ವಾ ಅಂತ. ಸೊ ಅದು ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಸೊ ನೀವು ನೋಡ್ಕೊಂಬನ್ನಿ, ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಕೀಪ್ ವಾಚಿಂಗ್ KFI ಟಾಕ್ಸ್. ಬೈ.